ತನಿಖೆ ಆಗ್ಲಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಅವನು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಅವನು ಇನ್ನೊಂದು ಮುಖ ತೋರಿಸ್ತಿಲ್ಲ. ನೀವು ಬರೀ ಕೊಲೆಗಾರ ಕೊಲೆಗಾರ ಅಂತ ಹೇಳ್ತಾ ನೀವು ಹೇಳ್ತಾ ಇದ್ದೀರಿ. ಅದು ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕಲ್ಲ, ಪೊಲೀಸರು ಹೇಳ್ಬಹುದು, ಅದು ನನಗೆ ಮಾಹಿತಿ ಇಲ್ಲ. ಆದ್ರೆ ಕೋರ್ಟ್ ಒಳಗೆ ಪ್ರೂವ್ ಆಗಿಂದ ಅದು ತಪ್ಪಿತಸ್ಥ ಅಂತ ಹೇಳ್ಬಹುದು. ಈಗ ಅದಕ್ಕೆ ಸುಳ್ಳು ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ ಸರ್, ತನಿಖೆಗೆ ಬಾ ತಂದ್ರು ಹೋಗ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲ ಸರ್, ಎಸ್ ಐ ಟಿ ಅವರು ಯಾವ ಒಂದು ಚಾನಲ್ ಫೋನ್ ಅಲ್ಲಿ ಮಾತಾಡಿದ್ರು ಗೌರಿ ಲಂಕೇಶ್ ಅಂದ್ರೆ. ಗೌರಿ ಲಂಕೇಶ್ ವಿಚಾರದೊಳಗೆ ನಾನು ಒಂದಿಷ್ಟು ವಿಚಾರ ಹೇಳ್ತೀನಿ. ಕನ್ನಯ್ಯ ಕುಮಾರ್, ಉಮರ್ ಖಾಲಿದು ಮತ್ತು ಈ ತರ ಅವರು ಜೆ ಎನ್ ವಿ ವಿಶ್ವವಿದ್ಯಾಲಯದೊಳಗ ಭಾರತ ಭಾರತ ತೆರೆ ತುಕಡೆ ಹೋಂಗೆ ಅಂತ ಹೇಳ್ತಾರೆ. ಭಾರತ ನಿನ್ನ ತುಂಡು ತುಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅಫ್ಜಲ್ ಗುರುನ್ನ ಜಿಂದಾಬಾದ್ ಅಂತ ಹೇಳ್ತಾರೆ. ಅಂತವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರು ಅವ್ರು ಒಳ್ಳೆಯವರಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನನ್ನ ಸಿದ್ಧಾಂತ ಇದು ಹಿಂದುತ್ವದ ಸಿದ್ಧಾಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಗೋಡ್ಸೆ ನೀವು ನೀವು ಪರಶುರಾಮ್ನ ಗೋಡ್ಸೇನ ಅವ್ರನ್ನೆಲ್ಲ ಒಂದೇ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟು ಒಂದು ಫೇಸ್ಬುಕ್ ಪೋಸ್ಟ್. ಅದು ನಾನು ಹಾಕಿದ್ದಿಲ್ಲ, ಅದು ಮತ್ತೊಬ್ರು ಹಾಕಿದ್ದು. ಆದ್ರೆ ಎಲ್ಲರೂ ನನಗೆ ಕೇಳ್ತಾ ಇದಾರೆ, ನಾನು ಆತರ ಏನು ಪೋಸ್ಟ್ ಹಾಕಿಲ್ಲ. ನಿಮ್ದಲ್ವಾ ಅದು? ಸೊ ನೀವು ಅದಕ್ಕೆ ಸಮರ್ಥನೆ ಇದೆಯಾ ನಿಮ್ದು? 100% ಅದಕ್ಕೆ ನಿಮ್ದು ಸಮರ್ಥನೆ. ಯಾವ್ದಕ್ಕೆ? ಈಗ ಪರಶುರಾಮ್ ಗೋಡ್ಸೆ ಅವ್ರನ್ನೆಲ್ಲ ಒಂದೇ ಬ್ರಾಕೆಟ್ ಅಲ್ಲಿ ತಂದೆ ಬರ್ತಾ ಇದ್ದೀನಿ. ಹಿಂದೂ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ದೇಶ ಧರ್ಮಕ್ಕೋಸ್ಕರ ಕೆಲಸ ಮಾಡೋರ ಬಗ್ಗೆ ಅಭಿಮಾನ ಇದೆ. ಮಂಗಲ್ ಪಾಂಡೆ ತರ ಹೋರಾಟ ಮಾಡ್ಬೇಕು. ಮಂಗಲ್ ಪಾಂಡೆ ಯಾರು? ಅವ್ನ ದೇಶದ್ರೋಹಿನ? ದೇಶಕ್ಕೋಸ್ಕರ ಹೋರಾಟ ಮಾಡಿದವರು ಅವರು, ದೇಶಕ್ಕೋಸ್ಕರ ತಮ್ಮ ರಕ್ತವನ್ನು ಹರಿಸಿದವರು ಅವರು. ಅಂತವ್ರ ಬಗ್ಗೆ ಅಭಿಮಾನ ಇಟ್ಕೊಳ್ಳೋ ತಪ್ಪ? ಇವಾಗ ನೀವು ಒಂದ್ ಕಡೆ ಪರಶುರಾಮ್ ಏನೋ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ನೀವು, ಆ ಪ್ರೂವ್ ಆಗ್ಬೇಕಂತ. ಇನ್ನೊಂದ್ ಕಡೆ ನೀವು ಅವ್ರನ್ನ ಗೋಡ್ಸೆ ಕಂಪೇರ್ ಮಾಡಿದ್ದೀರಾ. ಅದು ಮಾಡಿದಿಲ್ಲ. ಮಂಗಲ್ ಪಾಂಡೆ ವಿಚಾರಕ್ಕೆ ನಾನು ಒಪ್ಕೋತೀನಿ, ಅವರು ಕ್ರಾಂತಿಕಾರಿ ಹೋರಾಟಗಾರರು, ಆ ವಿಚಾರದಾಗೂ ಕಾಂಪ್ರಮೈಸ್. ಆದ್ರೆ ಪರಶುರಾಮ್ ನನಗೆ ತಿಳಿದ ಮಟ್ಟಿಗೆ ಅವನು ಒಳ್ಳೆ ವ್ಯಕ್ತಿ, ಯಾಕಂದ್ರೆ ನಾನು ಹತ್ತಿರದಿಂದ ನೋಡಿದೀನಿ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿ, ಅದಕ್ಕೋಸ್ಕರ ಅವನನ್ನ ಆತರ ಬಿಂಬಿಸಬೇಡಿ ಅಂತೇಳಿ ನನ್ನ ಒಂದು ಮನವಿ. ಸರ್, ನಂದು ಕ್ವಶನ್ ವೆರಿ ಸಿಂಪಲ್, ಪರಶುರಾಮ್ ಹೇಗಿದ್ರು ಅನ್ನೋದು ನಾನು ಕೇಳ್ತಾ ಇಲ್ಲ. ಶಿ ಗೌರಿ ಲಂಕೇಶ್ ಡಿಸರ್ವ್ಸ್ ದಿಸ್ ಅಂತ ನೀವು ಹೇಳಿದ್ರು, ಅವ್ರನ್ನ ಹತ್ಯೆ ಮಾಡಿದ್ದು ಸರಿ ಅಂತ ನೀವು ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಕೊಲೆ ಮಾಡೋದು ತಪ್ಪು. ಕೊಲೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಕಾನೂನಿನ ಪ್ರಕಾರ ಯಾರೇ ಕೊಲೆ ಮಾಡಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ. ಆದ್ರೆ ಪರಶುರಾಮ್ ವಾಗ್ಮೋರೆ ಮಾಡಿಲ್ಲ ಅಂತ ನನಗೆ ಹೇಳೋ ಅನಿಸುತ್ತೆ. ಆದ್ರೆ ಅದು ತನಿಖೆ ಮುಗಿದ ಮೇಲೆ ಅದು ಗೊತ್ತಾಗುತ್ತೆ. ಸರ್, ನಾನು ಕೇಳ್ತಿರೋದು ಮಾತಾಡಿರೋ ಆಡಿಯೋ ಕ್ಲಿಪ್ ಇದೆ.